ಸಮಾರಂಭಕ್ಕೆ ಬಂದಾಗ ನರ್ವಸ್ ಆಗ್ತಿತ್ತು, ಇವತ್ತಿನ್ನ ತುಂಬ ಜಾಸ್ತಿ ನರ್ವಸ್ ಆಗ್ತಿದೆ. ನಿಮ್ಗೆಲ್ರಿಗೂ ಗೊತ್ತಿರತ್ತೆ ಯಾಕಂತ. ನಮ್ಮ ದರ್ಶನ್ ಸರ್ ಬಂದಿದ್ದಾರೆ. ಸೊ ಆಲ್ರೆಡಿ ನಡಕ್ತಿದ್ದೀನಿ. ಸೊ ದರ್ಶನ್ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಐ ಮೀನ್, ನನ್ನ ಮೊದಲನೇ ಚಿತ್ರದ ಟ್ರೇಲರ್ ನಿಮ್ಮಿಂದ ಬಿಡುಗಡೆ ಆಗ್ತಿರೋದು ಬಹಳ ಬಹಳ ಖುಷಿ ನನಗೆ. ಈ ಮೊಮೆಂಟ್ ನನಗೆ ಲೈಫ್ ಲಾಂಗ್ ನೆನಪಿರುತ್ತೆ. ಬಿಕಾಸ್ ಡಾಲಿ ಪಿಕ್ಚರ್ಸಲ್ಲಿ ನಂಗೆ ಅವಕಾಶ ಸಿಕ್ಕಿದ್ದು ಎಷ್ಟು ಖುಷಿನೂ, ಅದ್ರ ಜೊತೆ ಈಗ ದರ್ಶನ್ ಸರ್ ನಮ್ಮ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ, ತುಂಬಾ ಖುಷಿ ಇದೆ. ಬಿಕಾಸ್ ದರ್ಶನ್ ಸರ್ ನಮ್ಮ ಫ್ಯಾಮಿಲಿಗೂ ಹತ್ರವಾದವರು, ಅಪ್ಪನ ಇನಿಷಿಯಲ್ ಡೇಸಿಂದ ಜೊತೆಗಿದ್ದಾರೆ, ಇವತ್ತು ನನ್ನ ಮೊದಲನೇ ಚಿತ್ರ ಟ್ರೇಲರ್ ಲಾಂಚ್ಗೂ ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಎಲ್ರಿಗೂ, ಇಲ್ಲಿ ಬಂದಿರುವಂಥ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಿಕಾಸ್ ನಿಮ್ಮ ಪ್ರತಿಯೊಬ್ಬರು ಪ್ರೆಸೆನ್ಸ್ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಮ್ಮ ಡಾಲಿ ಪಿಕ್ಚರ್ಸ್, ನಾನು ಆ ಪ್ರೊಡಕ್ಷನ್ ಹೌಸ್ಗೆ ಫ್ಯಾನ್ ಆಗಿದ್ದೆ. ಆ್ಯಕ್ಚುಲಿ ನನಗೆ ಆಫರ್ ಬಂದಿದ್ದ ವರ್ಷದಲ್ಲೇ ಫಸ್ಟ್ ಮೂವಿ ನ್ಯೂ ಇಯರ್ಗೆ ನೋಡಿದ್ದು ನಾನು ಬಡವ ರಾಸ್ಕಲ್ಲ, ಗೊತ್ತಿರಲಿಲ್ಲ ಅದೇ ವರ್ಷದ ಕೊನೆ ಎಂಡಿಂಗಲ್ಲಿ ನನಗೆ ಆಫರ್ ಬರುತ್ತೆ ಅಂತ. ಐ ಮೀನ್, ಅದು ನನ್ನ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಟಗರು ಪಲ್ಯ ಚಿತ್ರಕ್ಕೆ ನಾನು ಒಪ್ಕೊಂಡಿದ್ದು, ಈ ಕ್ಯಾರೆಕ್ಟರ್ಗೆ, ಈ ಪಾತ್ರಕ್ಕೆ ನನ್ನ ಚೂಸ್ ಮಾಡಿದ ನಮ್ಮ ನಿರ್ದೇಶಕರು ಉಮೇಶ್ ಸರ್, ಈ ಪಾತ್ರ ಎಷ್ಟು ಸ್ಟ್ರಾಂಗ್ ಇದೆ ಆ್ಯಂಡ್ ಅದ್ಭುತವಾದಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಬಗ್ಗೆ ನಾನು ಒಬ್ಬಳೇ ಅಲ್ಲ, ಎಷ್ಟೋ ಹೊಸಬ್ರು ಬಂದಿರೋರು ಅದನ್ನೇ ಹೇಳೋದು. ಹೋಗ್ತಾ ಅದು ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಒಳಗೋದ್ಮೇಲೆ ಅದು ನಮ್ಮದೇ ಪಿಕ್ಚರ್ಸ್ ಆಗಿರುತ್ತೆ. ಆ ರೀತಿ ನಮ್ಮನ್ನ ರಿಸೀವ್ ಮಾಡ್ಕೋತಾರೆ, ವೆರಿ ವೆಲ್ಕಮಿಂಗ್ ಇಡೀ ಟೀಮ್. ನನಗೆ ಎಷ್ಟು ನರ್ವಸ್ ಇತ್ತು ಅಂದರೆ ಫಸ್ಟ್ ಡೇ ತುಂಬ ಎದುರ್ಕೋತಿದ್ದೆ ಎಲ್ಲರ ಜೊತೆ ಮಾತಾಡೋಕ್ಕೂ. ಬಿಕಾಸ್ ನಂಗೆ ಈ ಪ್ರಪಂಚ ಹೊಸದು, ತುಂಬಾ ಕಂಫರ್ಟ್ ಆ್ಯಂಡ್ ನನಗೆ ನನ್ನ ಆ್ಯಕ್ಟಿಂಗಿಗೆ ಸ್ಪೇಸ್ ಕೊಟ್ಟು. ಬಿಕಾಸ್ ಎಲ್ಲ ಸೀನಿಯರ್ಸ್ ಎಲ್ಲರೂ ನೋಡ್ಕೊಂಡು ಬೆಳೆದಿರೋ, ನಾನು ತಾರಮ್ಮ ಆಗಲಿ, ರಘು ಸರ್ ಆಗಲಿ, ಇವನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು, ಅವರು ನಮಗೆ ಹೊಸಬ್ರು ಅಂತ ಎಷ್ಟು ಕಂಫರ್ಟ್, ಎಷ್ಟು ಸ್ಪೇಸ್ ಕೊಟ್ಟರು ಅಂದರೆ, ನಾನು ತೆರೆ ಮೇಲೆ ಏನೇ ಕಾನ್ಫಿಡೆನ್ಸಿಂದ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ನನ್ನ ಹೋಲ್ ಟೀಮ್ ಟಗರು ಪಲ್ಯ ಟೀಮ್ಗೆ. ನಾಗಭೂಷಣ್ ಸರ್ ಆಗಿರ್ಬೋದು, ವಾಸುಕಿ ಅವ್ರು ಆಗಿರ್ಬೋದು, ಎಲ್ಲರೂ ಅವರು ನಮ್ಮವರು ಅನ್ನೋ ಥರನೇ ರಿಸೀವ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಇಡೀ ಮೀಡಿಯಾ ನಮ್ಮ ಮುಹೂರ್ತದಿಂದ ಇಲ್ಲಿಯವರೆಗೂ ಮುಂದಕ್ಕೂ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಡ್ತಾ ಬಂದಿದ್ದೀರಾ. ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಅವ್ರಿಗೆ, ಎಲ್ಲ ನಟ ನಟಿಯರಿಗೂ ನಿಮ್ಮ ವಿಷಸ್ ಕಳಿಸ್ತಿದ್ದೀರಾ, ಬಹಳ ಖುಷಿ ಆಯಿತು. ಇದು ನನ್ನ ಅದೃಷ್ಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್, ಆ್ಯಂಡ್ ನಾನಿದನ್ನು ಮೆನ್ಷನ್ ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ಲದೆ ನನಗೊಂದು ಒಳ್ಳೆ ಸಾಂಗ್ ಸಿಕ್ತು. ಇವತ್ತೆಲ್ಲರೂ ಸೂರ್ಯಕಾಂತಿ ಸೂರ್ಯಕಾಂತಿ ಅಂತ ಕರೀತಿದ್ದಾರೆ. ಅಂಥ ಅದ್ಭುತವಾದಂಥ ಸಾಹಿತ್ಯ ಕೊಟ್ಟಂಥ ಧನಂಜಯ್ ಸರ್ಗೆ ಥ್ಯಾಂಕ್ ಯು. ಎಲ್ರಿಗೂ, ಇಲ್ಲಿ ಬಂದಿರುವಂಥ ಎಲ್ರಿಗೂ ಹಾಗೂ ಕನ್ನಡ ಜನತೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. October 27 ತಗರು ಪಲ್ಯ ಫಸ್ಟ್ ಡೇ ಫಸ್ಟ್ ಶೋ, ಎಲ್ಲರೂ ಒಟ್ಟು ಕೂತು ನೋಡೋಣ, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ಸ್ಪೆಷಲ್ ಮೆನ್ಷನ್ ಅಪ್ಪ ಅಮ್ಮಗೆ. ಬಿಕಾಸ್ ಈ ಸ್ಟೇಜ್ ನನಗೇನು ಸಿಕ್ಕಿದೆ, ನೀವೆಲ್ಲ ನನಗೇನು ಪ್ರೀತಿ ಕೊಡ್ತಿದ್ದೀರ, ಅದೆಲ್ಲ ಹೋಲ್ ಕ್ರೆಡಿಟ್ಸ್ ಅವರಿಬ್ಬರಿಗೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.